ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಕನ್ನಡಿಗ. ನಾನಿವತ್ತು ನನ್ನ ಮೊದಲನೇ ಪ್ರಯತ್ನವಾಗಿ ಒಂದು ಬೈಕ್ ರಿವ್ಯೂ ವಿಡಿಯೋನ ಮಾಡ್ತಾಯಿದ್ದೀನಿ. ಬೈಕ್ ಬಂದು TVS ರವರ ಅಪಾಚಿ RTR 164V BS6 2021 ಮಾಡೆಲ್. ಈ ಬೈಕ್ ಬಗ್ಗೆ ತುಂಬ ಜನ ರಿವ್ಯೂ ವಿಡಿಯೋಸ್ನ ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ನಂದು ಕೂಡ ಒಂದು ಪ್ರಯತ್ನ ಇರಲಿ ಅಂತ ಒಂದು ರಿವ್ಯೂ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ರಿವ್ಯೂ ಸ್ಟಾರ್ಟ್ ಮಾಡೋಣ. ಈ ಬೈಕ್ ಬಂದು ನಮ್ಮದೇ ಸ್ನೇಹಿತರಂತ ಸಂತೋಷ್ ಗೌಡ ಅಂತ ಅವರದ್ದು. ಮೊದಲನೇದಾಗಿ ಇದರ ಫ್ರಂಟ್ ಶಾರ್ಪ್ ಲುಕ್. ಇದರ ಫ್ರಂಟ್ ಲುಕ್ ತುಂಬ ಜನರಿಗೆ ಇಷ್ಟ ಆಗುತ್ತೆ, ತುಂಬ ಜನರಿಗೆ ಇಷ್ಟ ಆಗಲ್ಲ. ನನಗಂತೂ ಇದರ ಶಾರ್ಪ್ ಲುಕ್ ಮಾತ್ರ ತುಂಬ ಇಷ್ಟ ಆಗಿದೆ. ಬೈಕ್ನ ಮುಂಭಾಗದಲ್ಲಿ DRLsನ ಕೊಟ್ಟಿದ್ದಾರೆ, ಹಾಗೆಯೇ LED ಹೆಡ್ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಕೆಳಗಡೆ ಬಂದರೆ ಫ್ರಂಟ್ ಟೆಲಿಸ್ಕೋಪಿಕ್ ಫೋರ್ಕ್ ಸಸ್ಪೆನ್ಷನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಪ್ಯಾಟಲ್ ಡಿಸ್ಕನ್ನು ನೋಡ್ಬೋದು. ಹಾಗೆಯೇ ಇದು ಸಿಂಗಲ್ ಚಾನೆಲ್ ABS ಕೂಡ ಹೊಂದಿದೆ, ನೋಡ್ಬೋದು ನೀವು. ABS ಇದೇನೇ. ಹಾಗೆ ಇದರಲ್ಲಿ 17 inches 90x90 ಟೈರ್ನ ಕೊಟ್ಟಿದ್ದಾರೆ. ಇದು ಟ್ಯೂಬ್ಲೆಸ್ ಟೈರ್ ಆಗಿದೆ. ಹಾಗೆಯೇ ಇಲ್ಲಿ ಮುಂಭಾಗದಲ್ಲಿ TVS ರೇಸಿಂಗ್ ಅಂತ ಒಂದು ಸ್ಟಿಕ್ಕರನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲೂ ಕೂಡ ನೀವು ನೋಡ್ಬೋದು, ಇಂಡಿಯನ್ ಫ್ಲ್ಯಾಗ್ನ ಒಂದು ಸ್ಟಿಕ್ಕರನ್ನು ಕೊಟ್ಟಿದ್ದಾರೆ ಬ್ಯಾಡ್ಜನ್ನು. ಹಾಗೆಯೇ ಇಂಜಿನ್ ಕಡೆ ಬಂದರೆ ಇದು 159.7 cc ಸಿಂಗಲ್ ಸಿಲಿಂಡರ್ ಇಂಜಿನ್ ಆಗಿದೆ. ಇದು ಆಯಿಲ್ ಕೂಲ್ಡ್ ಇಂಜಿನ್ ಆಗಿದ್ದು ಇದರ ಮ್ಯಾಕ್ಸಿಮಮ್ ಪವರ್ ಬಂದು 17.39 bhp ಹಾಗೂ 14.73 nm ಟಾರ್ಕನ್ನು ಹೊಂದಿದೆ. ಇಲ್ಲಿ ಕೂಡ ಕೆಳಗಡೆ ಹೈಪರ್ ಎಡ್ಜ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 180 mm ಇದೆ, ನೀವು ನೋಡ್ಬೋದು. ಈ ಬೈಕ್ನಲ್ಲಿ ನೀವು 5-speed ಮ್ಯಾನ್ಯುಯಲ್ ಗೇರ್ ಬಾಕ್ಸ್ನ ನೋಡ್ಬೋದು. ಇದು BS6 ಇಂಜಿನ್ ಆಗಿರೋದ್ರಿಂದ ಇದರಲ್ಲಿ ನೀವು ಫ್ಯೂಯಲ್ ಇಂಜೆಕ್ಷನ್ ಡೆಲಿವರಿ ಸಿಸ್ಟಮ್ ಇದನ್ನ ನೋಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 5 ಅಂತ. ಹಾಗೆಯೇ ಇಲ್ಲಿಗೆ ಬಂದರೆ ನ್ಯಾಕ್ ಮೇಲೆ TVS ಅವರ ಕುದುರೆ ಲೋಗೋನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಅಪಾಚೆ ಅಂತ ಒಂದು ಸ್ಟಿಕ್ಕರ್ನ ಕೊಟ್ಟಿದ್ದಾರೆ. ಇದು ಕೂಡ RTR 164V ಅಂತ ಒಂದು ಸ್ಟಿಕ್ಕರ್ನ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಬ್ಯಾಕಲ್ಲಿ ನೀವು ಮೊನೊಶಾಕ್ ಸಸ್ಪೆನ್ಷನ್ನ ನೋಡ್ಬೋದು, ಕಾಣ್ತಾ ಇದೆ ರೆಡ್ಡಾಗಿ ಅದೇನೆ. ಹಾಗೆಯೇ ಈ ಬೈಕ್ನಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಒಂದು ಅಂಶ ಅಂದರೆ ಇದರ ಡಬಲ್ ಬ್ಯಾರಲ್ ಎಕ್ಸಾಸ್ಟ್. ಇನ್ನು ಡಬಲ್ ಬ್ಯಾರಲ್ ಎಕ್ಸಾಸ್ಟ್ ಅಂತ ಕರೀತಾರೆ. ಎಕ್ಸಾಸ್ಟ್ ನೋಟ್ನ ಲಾಸ್ಟಲ್ಲಿ ಕೇಳೋಣ. ಹಾಗೆಯೇ ಹಿಂದೆ ಕೂಡ ಪ್ಯಾಟಲ್ ಡಿಸ್ಕನ್ನು ಕೊಟ್ಟಿದ್ದಾರೆ. ಇದು ಸಿಂಗಲ್ ABS, ಇದು ಸಿಂಗಲ್ ಚಾನೆಲ್ ABS ಹೊಂದಿರೋದ್ರಿಂದ ಹಿಂದ್ಗಡೆ ABS ಇದೆ. ಇದರ ಹಿಂದಿನ ಟೈರ್ ಬಂದು 17 inches 130x70 ಟೈರ್ನ ಹೊಂದಿದೆ. ಇದು ಕೂಡ ಟ್ಯೂಬ್ಲೆಸ್ ಟೈರ್ ಆಗಿದೆ. ಹಾಗೆಯೇ ಹಿಂದಕ್ಕೆ ಬಂದರೆ ನೀವು LED ಟೇಲ್ ಲೈಟನ್ನು ನೋಡ್ಬೋದು. ಹಾಗೆಯೇ ಒಂದು ನಾರ್ಮಲ್ ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ, ಇಂಡಿಕೇಟರ್ ಆಗಿದೆ.
ಹಾಗೆಯೇ ಈ ಬೈಕ್ನಲ್ಲಿ ಒಂದು ಅತ್ಯುತ್ತಮವಾದಂಥ ಪಿಲ್ಲೋ ಗ್ರೇಬ್ರೆಲ್ನ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ತುಂಬ ಈಸಿಯಾಗಿದೆ ಹಿಡ್ಕೊಳ್ಳೋಕ್ಕೆ. ಹಿಂದ್ಗಡೆ ಪಿಲ್ಲೋ ರೈಡರ್, ಇದನ್ನು ಆರಾಮವಾಗಿ ಹಿಡ್ಕೊಂಡು ಕೂತ್ಕೋಬೋದು. ಹಾಗೆಯೇ ಈ ಕಡೆ ಬಂದರೆ ಒಂದು ಸಾರಿ ಗಾರ್ಡನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇದರ ಸೀಟ್ ಕಡೆ ಬಂದರೆ ಇದರ ಸೀಟ್ ಹೈಟ್ ಬಂದು 800 mm ಇದೆ, 800 mm. ಈಸಿಯಾಗಿ ಇಬ್ಬರು ಕುಳಿತುಕೊಳ್ಬೋದಂಥ ಒಂದು ಲಾಂಗ್ ಸೀಟ್ ಇದೆ. 204 ನೋಡಿದ್ರೆ ನೀವು ಸ್ಪ್ಲಿಟ್ ಸೀಟನ್ನು ನೋಡ್ಬೋದು. ಆದರೆ ಇದರಲ್ಲಿ ಸಿಂಗಲ್ ಲಾಂಗ್ ಸೀಟ್ ಇದೆ. ಹಾಗೆ ಇದರಲ್ಲಿ ಒಂದು ಒಳ್ಳೆಯ ರೀತಿಯ ಕ್ರ್ಯಾಶ್ ಗಾರ್ಡನ್ನು ಕೂಡ ನೀವು ನೋಡ್ಬೋದು. ಹಾಗೆಯೇ ಟ್ಯಾಂಕ್ ಕಡೆ ಬಂದರೆ 12 liter ಕೆಪಾಸಿಟಿಯ ಒಂದು ಫ್ಯೂಯಲ್ ಟ್ಯಾಂಕನ್ನು ನೀವು ನೋಡ್ಬೋದು. ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 2.5 liter ಆಗಿದೆ. ನೀವು ಇದರಲ್ಲಿ ಒಂದು ಅಟ್ರಾಕ್ಟಿವ್ ಆಗಿರುವಂಥ ಒಂದು ಟ್ಯಾಂಕ್ ಕೌಲನ್ನು ನೋಡ್ಬೋದು. ಬೇರೆ ಬೈಕ್ಗಳಿಗೆ ಹೋಲಿಸಿದ್ರೆ ಇದರಲ್ಲಿ ಫ್ಯೂಯಲ್ ಕ್ಯಾಪನ್ನು ಟ್ಯಾಂಕ್ನಲ್ಲಿ ಸ್ವಲ್ಪ ಸೈಡಲ್ಲಿ ಕೊಟ್ಟಿದ್ದಾರೆ, ಬಲಗಡೆ ಪಕ್ಕದಲ್ಲಿ. ಇದು ತುಂಬ ಅಟ್ರಾಕ್ಟಿವ್ ಕಾಣಿಸುತ್ತೆ. ಬೇರೆ ಯಾವ ಬೈಕ್ಗಳಲ್ಲೂ ಕೂಡ ನೀವು ಇದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಇದರ ಟ್ಯಾಂಕ್ ಕೆಪಾಸಿಟಿ ಬಂದು 12 liter ಆಗಿರೋದ್ರಿಂದ ಇದರಲ್ಲಿ ನೀವು ಈಸಿಯಾಗಿ 45 km ಮೈಲೇಜನ್ನು ನಿರೀಕ್ಷೆ ಮಾಡ್ಬೋದು. ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರನ್ನು ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಹಾಗೆಯೇ ರೈಟ್ ಸೈಡಲ್ಲಿ ಒಂದು ಕಿಲ್ ಸ್ವಿಚ್ಚನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಗ್ನಿಷನ್ ಬಟನ್ನು, ಲೋ ಬೀಮ್ ಹೈ ಬೀಮ್ನ ನೋಡ್ಬೋದು. ಹಾಗೆಯೇ ಇಲ್ಲಿ ಪಾಸಿಂಗ್ ಲೈಟ್ನ ಕೊಟ್ಟಿದ್ದಾರೆ. ಹಾಗೆಯೇ ಒಂದು ಒಳ್ಳೆಯ ರೀತಿಯ ಹಾರ್ನನ್ನು ಇದರಲ್ಲಿ ನೋಡ್ಬೋದು. ಹಾಗೆಯೇ ಇಂಡಿಕೇಟರ್ಸ್, ಸ್ವಿಚಸ್ ಎಲ್ಲ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಇದರಲ್ಲಿ ನೀವು ಡಿಜಿಟಲ್ ಸ್ಪೀಡೋಮೀಟ್ರನ್ನು ನೋಡ್ಬೋದು. ಇದರಲ್ಲಿ ಫ್ಯೂಯಲ್ ಗೇಜ್, ಲೋ ಫ್ಯೂಯಲ್ ಇಂಡಿಕೇಟರ್, ಲೋ ಬ್ಯಾಟ್ರಿ, ಗೇರ್, ಟೈಮ್, ಬಿಎಸ್, ಹೀಗೆ ತುಂಬ ಆಪ್ಷನ್ ತೋರಿಸುತ್ತೆ. ಒಂದು ಬಾರಿ ನೀವು ಚೆಕ್ ಮಾಡಿ ನೋಡಿದರೆ ಒಳ್ಳೆಯದು. ಹಾಗೆ ನಿಮ್ಮ ಮಿರರ್ ಕಡೆ ಬಂದರೆ ಒಂದು ಒಳ್ಳೆಯ ರೀತಿಯ ಡಿಸೈನ್ನ ಮಿರರನ್ನು ಕೊಟ್ಟಿದ್ದಾರೆ. ವಿಂಡ್ ಕಟ್ ಆಗೋದಕ್ಕೆ ಇದು ತುಂಬ ಈಸಿಯಾಗಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ಬೈಕ್ನಲ್ಲಿ ನೀವು GTT ಅಂತ ಒಂದು ಟೆಕ್ನಾಲಜಿನ ನೋಡ್ಬೋದು, ಗ್ಲೈಡಿಂಗ್ ಥ್ರೂ ಟೆಕ್ನಾಲಜಿ ಅಂತ. ಇದರಲ್ಲಿ ನೀವು ಟ್ರಾಫಿಕ್ನಲ್ಲಿದ್ದಾಗ ಫಸ್ಟ್ ಗಿಯರಲ್ಲಿ ನೀವು ಆಕ್ಸಲರೇಟರ್ನ ಟಚ್ ಮಾಡ್ದೇ ಕ್ಲಚ್ಚನ್ನು ಬಿಟ್ಟಾಗ ಅದೊಂದು 7 km ಸ್ಪೀಡಲ್ಲಿ ಮೂವ್ ಆಗುತ್ತೆ, ನಿಧಾನವಾಗಿ ಹೋಗುತ್ತೆ. ಹಾಗೆಯೇ ಸೆಕೆಂಡ್ ಗಿಯರಲ್ಲಿ 12 km, ಹಾಗೆಯೇ ಥರ್ಡ್ ಗಿಯರಲ್ಲಿ 18 ಹೋಗ್ಬೋದು. ಇದನ್ನು ನೀವು ಟ್ರಾಫಿಕ್ ಜಾಮ್ ಆದಾಗ ತುಂಬ ಹೆಲ್ಪ್ ಆಗುತ್ತೆ. ಈಗ ತುಂಬ ಇದೆ, ನೀವು ಆಕ್ಸಲರೇಷನ್ನ ಕೊಡದೇ ಬೈಕ್ ಮೂವ್ ಮಾಡ್ಬೋದು. ಜಸ್ಟ್ ಕ್ಲಚ್ಚನ್ನು ಬಿಡೋದರಿಂದ ಬೈಕ್ ನಿಧಾನಕ್ಕೆ ಮೂವ್ ಆಗ್ತಾ ಹೋಗುತ್ತೆ. ಹಾಗೆಯೇ ಈ ನಕ್ಕಲ್ ಗಾರ್ಡ್, ಇದು ಬೈಕ್ ಜೊತೆ ಬಂದಿರೋದೆಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸಿರೋದು. ಈ ಬೈಕ್ನ ವೆಯ್ಟ್ ಬಂದು 145 kg ಇರೋದ್ರಿಂದ ನೀವು ತುಂಬ ಈಸಿಯಾಗಿ ಯಾವುದೇ ಸ್ಥಳದಲ್ಲಿ ಬೇಕಾದರೂ ಹ್ಯಾಂಡಲ್ ಮಾಡ್ಬೋದು. ಈ ಬೈಕ್ನಲ್ಲಿ ಕೆಲವೊಂದು ವಿಷಯಗಳು ಇಷ್ಟ ಆಗಲ್ಲ. ಅವುಗಳೇನೆಂದರೆ ಇದರ ಫಿನಿಷಿಂಗ್ ಟಚ್ ತುಂಬ ಕ್ಲೀನ್ ಆಗಿಲ್ಲ. ನೀವು ನೋಡ್ಬೋದು ಇಲ್ಲಿ ಮಧ್ಯೆ ಗ್ಯಾಪ್ ಇದೆ. ಈ ಕಡೆಯೂ ಕೂಡ ನೀವು ನೋಡ್ಬೋದು ಫಿನಿಷಿಂಗ್ ಇನ್ನೂ ಕೂಡ ಚೆನ್ನಾಗಿರ್ಬೋದಿತ್ತಂತ ನನ್ನ ಅನಿಸಿಕೆ. ಇದು ನನ್ನ ಮೊದಲನೇ ಬೈಕ್ ರಿವ್ಯೂ ವಿಡಿಯೋ ಆಗಿರೋದ್ರಿಂದ ಇದರಲ್ಲಿ ತುಂಬ ತಪ್ಪುಗಳು ಇವೆ ಅಂತ ಅಂದ್ಕೊಂಡಿದ್ದೀನಿ, ಖಂಡಿತವಾಗಿ ಇರುತ್ತೆ. ಆದರೂ ಕೂಡ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ.